16ನೇ ವಿಧಾನಸಭೆಯ ಮೊದಲ ಅಧಿವೇಶನ ಇಂದಿನಿಂದ ಆರಂಭ ಆಗಿದೆ. ಶಾಸಕರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಈ ಮಧ್ಯೆ ಸಿದ್ದರಾಮಯ್ಯ ಡಿಕೆಶಿ ಹಿಂದೆ ಸಚಿವ ಸ್ಥಾನಕ್ಕೆ ದುಂಬಾಲು ಬಿದ್ದವರು ಹಲವರು. ಸಂಪುಟ ವಿಸ್ತರಣೆ ಚರ್ಚೆಯ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕಲ್ಯಾಣ ಕಿತ್ತೂರು ಭಾಗದ ಹಲವು ಶಾಸಕರಲ್ಲಿ ಮಂತ್ರಿಗಿರಿ ಕನಸು ಮೊಳಕೆ ಒಡೆಯುವಂತೆ ಮಾಡಿದೆ. ಕರ್ನಾಟಕದಲ್ಲಿ ಹಸ್ತದಲ್ಲಿ ಬೆಳ್ಳಿ ರೇಖೆ ಮೂಡಿದೆ. ಕಾಂಗ್ರೆಸ್ಗೆ ರಾಜ್ಯದ ಜನ ಅಧಿಕಾರದ ಸ್ವರ್ಣಾವಕಾಶವನ್ನ ಕಲ್ಪಿಸಿದ್ದಾರೆ. ಆದರೆ ಗದ್ದುಗೆಗೆ ಏರಿದ ಕಾಂಗ್ರೆಸ್ಗೆ ಸವಾಲುಗಳು ಕಬ್ಬಿಣದ ಕಡಲಿಯಾಗಿವೆ. ಸಿಎಂ ಹುದ್ದೆಗಾಗಿ ನಡೆದ ಹೈಡ್ರಾಮದ ಬಳಿಕ ಸಿದ್ದು ಡಿಕೆಶಿ ಬಣಗಳ ಮಧ್ಯೆ ಕಾಂಗ್ರೆಸ್ನ ಗರಡಿ ಮನೆಯಲ್ಲಿ ಸಂಪುಟ ಕುಸ್ತಿ ಏರ್ಪಟ್ಟಿದ್ದು ಒಂದು ಸುತ್ತಿನ ಕದನ ಸಮಾಪ್ತವಾಗಿ ಎರಡನೇ ರೌಂಡ್ಗೆ ಇಬ್ಬರು ಪ್ರವೇಶ ಮಾಡಿದ್ದಾರೆ. ಅಧಿವೇಶನದ ಬಳಿಕ ಮತ್ತೊಂದು ಸುತ್ತಿನ ಸಂಪುಟ ಕದನ. ಸಿದ್ದು ಸಂಪುಟದಲ್ಲಿ ಯಾವೆಲ್ಲ ನಾಯಕರಿಗೆ ಸ್ಥಾನಮಾನ. ರಾಜ್ಯ ವಿಧಾನಸಭೆಯ ಗಾತ್ರವನ್ನ ಆಧರಿಸಿ ಒಟ್ಟು 34 ಮಂದಿಯ ಸಂಪುಟ ರಚನೆಯಾಗಬೇಕು. ಈಗ ಸಿಎಂ ಮತ್ತು ಡಿಸಿಎಂ ಸೇರಿ 10 ಮಂದಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬಾಕಿ ಉಳಿದಿದ್ದು 24 ಸ್ಥಾನಗಳು ಮಾತ್ರ. ಈ 24 ಸ್ಥಾನಗಳಿಗೆ 60ಕ್ಕೂ ಹೆಚ್ಚು ಜನ ಲಾಭಿ ಮಾಡುತ್ತಿದ್ದು ಸಿದ್ದರಾಮಯ್ಯಗೆ ಸಂಕಷ್ಟ ಹೆಚ್ಚಾಗಲಿದೆ. ಈ ಸಂಕಟಕ್ಕೆ ಬಣರಾಜಕೀಯ ಧರ್ಮ ಪಾಲಿಸಬೇಕಾದ ಧರ್ಮ ಸಂಕಟ ಬೇರೆ. ಈ ಜಂಗೆ ಕುಸ್ತಿ ಕಾರಣಕ್ಕೇನೆ ಸದ್ಯ 8 ಮಂದಿ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಆ 8 ಜನಕ್ಕೂ ಇನ್ನೂ ಖಾತೆ ಹಂಚಿಕೆಯಾಗಿಲ್ಲ. ಸಿದ್ದರಾಮಯ್ಯ ಬಣಕ್ಕಿಷ್ಟು, ಡಿಕೆ ಶಿವಕುಮಾರ್ ಬಣಕ್ಕಿಷ್ಟು, ಹೈಕಮಾಂಡ್ ನಿರ್ದೇಶಿಸುವ ಸ್ಥಾನಗಳು ಎಷ್ಟು, ಫೈನಲಿ ಎಲ್ಲ ಸಚಿವರಿಗೂ ಯಾವ್ಯಾವ ಖಾತೆ ಅನ್ನೋದು ತೀರ್ಮಾನ ಆಗಬೇಕು. ಹೀಗಾಗಿ 3 ದಿನಗಳ ಬಳಿಕ ಅಂದ್ರೆ ಅಧಿವೇಶನ ಸಮಾಪ್ತ ಆಗ್ತಾನೆ ಮತ್ತೊಂದು ಸುತ್ತಿನ ಡೆಲ್ಲಿ ಹೈಡ್ರಾಮಾಗೆ ಚಾಲನೆ ಸಿಗಲಿದೆ. ಕಳೆದ ಸರ್ಕಾರದಿಂದ ನಿರ್ಲಕ್ಷಿಸಲ್ಪಟ್ಟ ಪ್ರದೇಶಕ್ಕೆ ಬಂಪರ್. ಖರ್ಗೆಯಿಂದ ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚಿನ ಸ್ಥಾನಗಳ ಭರವಸೆ. ಸಚಿವ ಸಂಪುಟ ಭರ್ತಿ ಬಗ್ಗೆ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದು, ಸದ್ಯದಲ್ಲೇ ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ 4-5 ಸ್ಥಾನ ಸಿಗಲಿದೆ. ಮುಂಬೈ ಕರ್ನಾಟಕಕ್ಕೂ 4-5 ಸ್ಥಾನ ಸಿಗಲಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ಕಳೆದ ಬಾರಿ ನಿರ್ಲಕ್ಷಿಸಲ್ಪಟ್ಟ ಭಾಗಕ್ಕೆ ಈ ಬಾರಿ ಹೆಚ್ಚು ಅವಕಾಶ ದಕ್ಕುವ ಸುಳಿವನ್ನ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಸಿಗುತ್ತೆ, ಒಂದೇ ಊರಲ್ಲಿ ಸಿಗುತ್ತೆ. ಕಲ್ಯಾಣ ಕರ್ನಾಟಕಕ್ಕೆ ಇನ್ನೂ 3-4 ಮಂತ್ರಿ ಪದವಿಯನ್ನು ದೊರೀತವೆ. ಮತ್ತು ನಾರ್ತ್ ಕರ್ನಾಟಕ ಅಂದರೆ ಬಾಂಬೆ ಕರ್ನಾಟಕಕ್ಕೂ 3-4 ಪದವಿ ದೊರೀತವೆ. ಬೇರೆ ಕಡೆಯೂ ಎಲ್ಲೆಲ್ಲಿ, ಯಾಕಂದರೆ ಕೆಲವು ಸಮಾಜದವ್ರು ಒಂದೇ ಎರಡೇ ಆರಿಸಿ ಬಂದಿದ್ದಾರೆ. ಬಟ್ ಅವ್ರ ಸಮಾಜ ದೊಡ್ಡದಿರ್ತದೆ, ನಮ್ಮ ವೋಟರ್ ಅವ್ರು ಇರ್ತಾರೆ, ನಮ್ಮ ಮತದಾರ ಅವ್ರು ಇರ್ತಾರೆ. ಇದ್ದಾಗ ಒಂದು ಎರಡು ಆರಿಸಿ ಬಂದ್ರೂ ನಾವು ಕನ್ಸಿಡರ್ ಮಾಡಬೇಕಾಗಿದೆ, ಬೇರೆಯವರಿಗೂ ಸಮಾಧಾನ ಮಾಡಬೇಕಾಗಿದೆ. ಇದು ಎಲ್ಲ ದೃಷ್ಟಿಯಿಂದ ನಮ್ಮ ಮುಖ್ಯಮಂತ್ರಿಗಳು ಅವರೆಲ್ಲ ಸೇರಿ ಒಂದು ಪ್ರಪೋಸಲ್ ಕೊಡ್ತಾರೆ. ಆದಷ್ಟು ಬೇಗನೆ ಎಕ್ಸ್ಪಾನ್ಷನ್ ಆಗ್ತದೆ. ಸರ್ಕಾರದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸಿಕ್ಕಿದ್ದು ಕೇವಲ 4 ಸ್ಥಾನ ಮಾತ್ರ. ಅಲ್ಲದೆ ಕಿತ್ತೂರು ಕರ್ನಾಟಕವನ್ನೇ ಸಂಪುಟ ಕೇಂದ್ರೀಕೃತವಾಗಿದ್ದು ವಿಶೇಷ. ಅದರಲ್ಲೂ ಬಿಎಸ್ವೈ ಸರ್ಕಾರದಲ್ಲಿ ಬೆಂಗಳೂರಿಗೆ ಸಿಂಹಪಾಲು ಸಿಕ್ಕಿತ್ತು. ಇನ್ನು ಈ ಬಾರಿ ಸಿದ್ದು ಸರ್ಕಾರದಲ್ಲಿ ಕಲ್ಯಾಣ ಕರ್ನಾಟಕದ ಪ್ರಿಯಾಂಕ ಖರ್ಗೆ ಮಾತ್ರ ಮೊದಲ ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸಿದ್ದಾರೆ. ಕಿತ್ತೂರು ಭಾಗದ ಎಂಬಿ ಪಾಟೀಲ್ ಕೂಡ ಸಂಪುಟ ಸೇರ್ಪಡೆಯಾಗಿದ್ದಾರೆ. ಸದ್ಯ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಮತ್ತೊಮ್ಮೆ ಮಾತುಕತೆಯನ್ನ ನಡೆಸಬೇಕಿದೆ. ಇವರಿಬ್ಬರು ಒಪ್ಪಿದ ವ್ಯಕ್ತಿಗೆ ಹೈಕಮಾಂಡ್ ಅನುಮತಿ ಅನಿವಾರ್ಯ. ಒಟ್ಟಾರೆ ಮುಂಬರುವ ಸಂಪುಟ ವಿಸ್ತರಣೆಯಲ್ಲಿ ಈ ಭಾಗಗಳಿಂದ ಇನ್ಯಾರಿಗೆಲ್ಲ ಸ್ಥಾನ ಸಿಗುತ್ತೆ ಅನ್ನೋದು ಕುತೂಹಲ. ಹೀಗಾಗಿ ಸಿದ್ದುಗೆ ಸಂಪುಟ ಸಂಕಟ ಅಷ್ಟು ಬೇಗ ಮುಗಿಯುವ ಲಕ್ಷಣ ಕಾಣಿಸ್ತಿಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ.